ನಮ್ಮ ಮಗುವಿಗೆ ಇದೇ ರೀತಿ ಒಂದು ಪ್ರಕರಣ ಆಗ್ತಾ ಇದ್ರೆ ಈ ಅತ್ಯಾಚಾರ ಆಗ್ತಿದ್ರೆ ನಾವು ಏನು ಮಾಡ್ತಿದ್ದೆವು ಇದನ್ನು ಇವತ್ತು ಸಮಾಜದ ಮುಂದೆ ನಾವು ಕೇಳುವಂತದ್ದು ನಾವು ಸುಳ್ಳು ಹೇಳುವುದಾದ್ರೆ 11 ವರ್ಷದಲ್ಲಿ ಕೋಟಿ 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 ಭಕ್ತರ ಆರಾಧ್ಯ ಜಾಗ ಅದು ಭಾವನೆಯ ಕೇಂದ್ರ ಭಕ್ತಿಯ ಶಿಖರ ಅದು ನಾವು ಸುಳ್ಳು ಹೇಳಿದ್ರೆ ಇಷ್ಟದನಕ ಸತ್ತು ಮಣ್ಣಾಗಿ ಹೋಗ್ತಿದ್ವಿ ಅಟ್ಟಾಸದ ಮೇರೆಗೆ ಆದಂತ ಈ ಅತ್ಯಾಚಾರ ಗ್ಯಾಂಗ್ ರೇ ಯಾಕೆ ಹೇಳಬಾರದು ಅಂತ ಕೇಳೋದು ನಾವು ಇವತ್ತು ಪ್ರಶ್ನೆ ಸಮಾಜದ ಮುಂದೆ ಕೋರ್ಟಿಂದ ನೋಟಿಸ್ ಮಾಡ್ತೀರಿ ನೀವು ನೀವು ಮಾಡಿದ ಪಾಪ ಕೃತ್ಯಗಳನ್ನು ನಾವು ವೇದಿಕೆಯಲ್ಲಿ ನ್ಯಾಯ ಕೇಳಿದ್ರೆ ನೋವಾಗ್ತದೆ ಸ್ವಾಮಿ 17 ವರ್ಷದ ಮಗು ರಾಕ್ಷಸರಂತೆ 5-5 ಮಂದಿ ಸೇರಿ ಅತ್ಯಾಚಾರ ಮಾಡಿ ಆ ಮಗನ್ನು ಕೊಂದಿದ್ದೀರಲ್ಲ ನಿಮ್ಮ ಹಣೆಬರ ಆ ಜಡ್ಜ್ಮೆಂಟ್ನ ಒಳಗಡೆ ಇದೆ ಯಾವ ರೀತಿ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಅಣ್ಣಪ್ಪ ಮಂಜುನಾಥ ಸ್ವಾಮಿ ಈ ಒಂದು ಹೋರಾಟದ ಜವಾಬ್ದಾರಿಯನ್ನು ನನ್ನ ತಲೆ ಮೇಲೆ ಹಾಕಿದ್ದಾರೆ ಅದಕ್ಕೋಸ್ಕರ 11 ವರ್ಷದಿಂದ ಮಾರ್ಗದಲ್ಲಿ ಬಿದ್ದು ಹೋರಾಟ ಮಾಡುತ್ತಿದ್ದೇನೆ ನಾನು ಏನಾದರೂ ಒಂದು ಶಬ್ದ ಸುಳ್ಳು ಮಾತಾಡಿದ್ರೆ ಇವತ್ತು ನನ್ನ ತಲೆ ಕೂಡ ಹೋಗಿ ಅಣ್ಣಪ್ಪನ ಮಂಜುನಾಥನ ಸನ್ನಿಧಾನಕ್ಕೆ ಬೀಳ್ತಿತ್ತು ಸೌಜನ್ಯ ನಮ್ಮ ಸೌಜನ್ಯ ನಮ್ಮ ಮಹೇಶಣ್ಣನ ಜೊತೆ ಮಹೇಶಣ್ಣನ ಜೊತೆ ಸತ್ಯದ ಪರ ನಾವಿದ್ದೇವೆ ಸತ್ಯದ ಪರ ನ್ಯಾಯಕ್ಕಾಗಿ ನ್ಯಾಯಕ್ಕಾಗಿ ಮತ್ತೊಮ್ಮೆ ಜೋರಾಗಿ ಕುಸುಮಕ್ಕ ನೀವಿನ್ನೂ ಹೆದರದು ಬೇಡ ಕುಂದಾಪುರದ ಅಷ್ಟು ಜನ ನಾವು ನಿಮ್ಮನ್ನು ತಾಯ್ತೇವೆ ನ್ಯಾಯಕ್ಕಾಗಿ ಹೋರಾಡ್ತೇವೆ ಧನ್ಯವಾದಗಳು ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಒಂದೇ 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 ಆದರಣೀಯ ವೇದಿಕೆಯಲ್ಲಿರುವಂತ ಸೌಜನ್ಯ ತಾಯಿ ಹಾಗೂ ಇಲ್ಲಿನ ಸಂಘಟನಾದಂತ ಸುಧೀರ್ರೆ ಸೇರಿದಂತ ಎಲ್ಲ ಹಿರಿಯ ಕಿರಿಯ ಹೋರಾಟ ಬಂಧುಗಳೇ ಮತ್ತು ಎಲ್ಲ ಕೆಚ್ಚೆದೆಯ ಹೋರಾಟವನ್ನು ಪ್ರಾರಂಭ ಮಾಡಿರುವಂತ ಯುವ ಜನತೆಗೆ ನಾನು ನಿಮ್ಮೆಲ್ಲರಿಗೂ ಮಂಜುನಾಥ ದೇವರ ಅಣ್ಣಪ್ಪ ಸ್ವಾಮಿಯ ಮುಖಗಳನ್ನು ಕಾಣುತ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಅದರ ಜೊತೆ ಜೊತೆಯಲ್ಲಿ ಏನು ಮಾತೆಯರು ಇಲ್ಲಿ ಸೇರಿದ್ದೀರಾ ನಿಮ್ಮನ್ನು ಇಲ್ಲಿನ ಅಮೃತೇಶ್ವರಿಯ ರೂಪದಲ್ಲಿ ನಾನು ಖಂಡಿತವಾಗಿಯೂ ಸ್ಮರಿಸುತ್ತ ಇದೀಗಲೇ ಹೋರಾಟ ಪ್ರಾರಂಭ ಆಗಿದೆ ಕಳೆದ 11 ವರ್ಷದಲ್ಲಿ ನಾವು ಯಾವ ರೀತಿಯ ಹೋರಾಟವನ್ನು ಮಾಡುತ್ತಿದ್ದೆ ಅನ್ನುವಂಥದ್ದನ್ನು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಕಳೆದ 11 ವರ್ಷದ ಹಿಂದೆ 9-10-2012 ರಲ್ಲಿ ಆದಂತಹ ಸೌಜನ್ಯ ಅನ್ನುವಂಥ ಒಂದು ಅಪ್ರಪ್ತ ಬಾಲಕಿಯ ಗ್ಯಾಂಗ್ ರೇಪ್ ನಾವು ಗ್ಯಾಂಗ್ ರೇಪ್ ಅಂತ ಹೇಳಿದ್ರೆ ಪಕ್ಕ ನಮಗೆ ತಲೆಗೆ ಹೋಗೋದೆಲ್ಲೋ ಬಿಹಾರದಲ್ಲಿ ಆಗೋದು ಎಲ್ಲೋ ದೊಡ್ಡ ದೊಡ್ಡ ನಗರಗಳಲ್ಲೆಲ್ಲ ಗ್ಯಾಂಗ್ ರೇಪ್ಗಳನ್ನು ಕಾಣ್ತಾ ಇದ್ದೇವೆ ಇದು ಆಗಿರೋದು ಎಲ್ಲಿ ಅಂತ ಹೇಳಿದ್ರೆ ನನಗೆ ನೋವು ಅಂತ ಹೇಳಿದ್ರೆ ಕುಂದಾಪುರ ಅಂತ ಹೇಳಿದ್ರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ದೇವರ ಇನ್ನೊಂದು ತಾಣ ಇದು ಮಾತನಾಡುವ ಮಂಜುನಾಥ ದೇವರ ಧರ್ಮದೇವತೆ ಅಣ್ಣಪ್ಪಯ್ಯರ ಇನ್ನೊಂದು ತಾಣ ಇರುವುದೇ ಕುಂದಾಪುರದಲ್ಲಿ ಅಂತ ನಾನು ಕಾಣ್ತಾ ಇದ್ದೆ ಇವತ್ತು ಆ ಸತ್ಯದ ಸ್ವರೂಪ ಇಲ್ಲಿ ಕಾಣ್ತಾ ಇದ್ದಾರೆ ಆ ಸತ್ಯದ ಸ್ವರೂಪವನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಕಳೆದ ಸಲ ಹೋರಾಟ ಮಾಡುವಾಗ ಅತಿ ಹೆಚ್ಚು ನಮ್ಮ ವಿರುದ್ಧವಾದ ಪ್ರತಿಭಟನೆಗಳಾಗಿದ್ದು ಬಂದಂತ ಜನಗಳು ಇಲ್ಲಿಂದ 11 ವರ್ಷದ ಮೇಲೆ ಆ ನ್ಯಾಯ ದೇವತೆ ಅಣ್ಣಪ್ಪ ಮಾತನಾಡುವ ಮಂಜುನಾಥ ನಿಮ್ಮ ಕಣ್ಣು ತೆರೆದಿದ್ದಾರೆ ಸತ್ಯದ ಕಣ್ಣನ್ನು ತೆರೆಸಿದ್ದಾರೆ ನಾನು ಯಾವತ್ತೂ ಹೇಳ್ತೇನೆ ಧಾರ್ಮಿಕ ಭಯೋತ್ಪಾದನೆ ನಡೆಯುತ್ತಿದೆ ಅಂತ ಹೇಳಿ
ನಮಗೆ ಇದನ್ನು ಕಾಣಲಿಕ್ಕೆ ಶತಶತಮಾನಗಳ ಆಯುಷ್ಯ ಬೇಕಾಯಿತು, ಶತಶತಮಾನಗಳನ್ನು ನಾವು ಕಾಯಬೇಕಾಯಿತು. ನಾವೆಲ್ಲ ಮುಗ್ಧರು, ಮಾತು ಬಿಡ ಮಂಜುನಾಥ ದೇವರು ಅಂತ ಹೇಳಿದ್ರೆ ತಲೆಯನ್ನು ಕೊಡುವಂತ ಜನಗಳು. ಅವರು ಹೇಳಿದಾಗೆ ಕೇಳಿದ್ದೇವೆ, ಹೇಳಿದ್ದನ್ನು ಕೇಳಿದ್ದೇವೆ, ನಾವು ಮಾಡಿದ್ದನ್ನು ನೋಡಿದ್ದೇವೆ. ನಾವು ಇವತ್ತು ಅವರ ಮಕ್ಕಳ ಪುಂಡಾಟಕ್ಕೆ ಸಾಕ್ಷಿ ಆಗ್ತಿದ್ದೇವೆ ಇವತ್ತು ನಾವುಗಳು. ಹಾಗಾದ್ರೆ ಏನಲ್ಲಿ ಸನಾತನ ಹಿಂದೂ ಧರ್ಮದ ಧಾರ್ಮಿಕ ಕ್ಷೇತ್ರ, ಅದು ಧರ್ಮದ ನೆಲೆ. ಮಾತನಾಡುವ ಮಂಜುನಾಥ, ನ್ಯಾಯದೇವತೆ ಅಣ್ಣಪ್ಪ, ಅಲ್ಲಿ ಸತ್ತ ಮಗು ಯಾರು, ಏನು ಅರೆಯದಂತ ಕುಸುಮಕ್ಕ ಕೆಲವರು ವೇದಿಕೆಯಲ್ಲಿ ಹೇಳ್ತಾರೆ, ನನ್ನ ಮಗಳು ಚಿಕ್ಕ ಮಗುವಿನಿಂದ ಯಾವ ರೀತಿ ಬದುಕಿದ್ದಾಳೆ ಅಂತ ಹೇಳಿದ್ರೆ, ನನ್ನ ನಾಲ್ಕು ಹೆಣ್ಣು ಮಕ್ಕಳಲ್ಲಿ ಭಿನ್ನವಾಗಿ ಬದುಕಿದಂತ ಮಗು ಅದು ಅಂತ ಹೇಳಿ. ಸಾಕ್ಷಾತ್ ಒಂದು ತಾಯಿಯ, ಸಾಕ್ಷಾತ್ ಒಂದು ದೇವಿಯ ಸ್ವರೂಪವನ್ನು ನಾವು ಚಿಕ್ಕಂದಿನಿಂದಲೇ ಅವಳಲ್ಲಿ ಕಾಣ್ತಾ ಇದ್ದೇವೆ ಅಂತೇಳಿ. ಅವಳು ಬದುಕಿದ ರೀತಿ ಆಗಿತ್ತು, ಅವಳು ಬದುಕಿದ ರೀತಿ ಆಗಿತ್ತು. ಬಾಕಿ ಮಕ್ಕಳಾಗೆ ಕಾಲೇಜಿಗೆ ಹೋಗುವಾಗ ಎರಡೆರಡು ಫೋನ್ ಇಟ್ಕೊಂಡು ಕಾಲೇಜಿಗೆ ಹೋಗ್ತಿರ್ಲಿಲ್ಲ. ಇದ್ದಂತ ಒಂದು ಫೋನಲ್ಲಿ ಕೂಡ ಫೋನ್ ಬಂದ್ರೆ ತಾಯಿಯ ಕೈಯಲ್ಲಿ ಕೊಡುದು ಆ ಮಗು, ಅಮ್ಮ ಯಾರ್ದ ಫೋನ್ ಬಂತು ನೋಡಮ್ಮ ಅಂತೇಳಿ. ಎದುರುಗಡೆಯವರಿಗೆ ಯಾರಾದ್ರೂ ಏನಾದ್ರೂ ಹೇಳಬೇಕಿದ್ರೆ ಅಮ್ಮನ ಹತ್ರ ಹೇಳುದು, ಅಮ್ಮ ನೀನು ಹೀಗೆ ಹೇಳೋವರಿಗೆ ಅಂತೇಳಿ. ಆ ರೀತಿ ಬದುಕಿದಂತ ಮಗು 9/10/2012 ಬೆಳಿಗ್ಗೆ ಮನೆಯಿಂದ ಹೊರಡಬೇಕಾದ್ರೆ ಪೂರ್ತಿ ಬೆಳಿಗ್ಗೆ ಎದ್ದು ದೇವರ ಕೋಣೆಯನ್ನು ಒರೆಸಿ ದೇವರಿಗೆ ಅಲಂಕಾರವನ್ನು ಮಾಡಿ ಮನೆಯನ್ನು ಸಾರಿಸಿ ಎಲ್ಲ ಮಾಡಿದ ಮೇಲೆ ಅಮ್ಮನ ಹತ್ರ ಹೇಳ್ತಾಳೆ ಮಗು, ಅಮ್ಮ ಇವತ್ತು ನನಗೆ ಹೊಸ ಅಕ್ಕಿಯ ಊಟ ಇದೆ ನಮ್ಮ ಮನೆಯಲ್ಲಿ, ನಾನು ಇವತ್ತು ಎಕ್ಸಾಮ್ ಬಂದು ಬರೆದು ಆಮೇಲೇ ಊಟ ಮಾಡುದು, ಮನೆಯಲ್ಲೇ ಊಟ ಮಾಡುದು ಅಂತ ಹೇಳಿ ಉಪವಾಸದಿಂದ ಆ ಮಗು ಹೋಗ್ತದೆ. ಮಗು ಹೋಗಿ ಕಾಲೇಜಿಂದ ಬರಬೇಕಾದ್ರೆ ಈ ಘಟನೆ ನಡೀತದೆ. ಘಟನೆ ನಡೆದದ್ದು ಯಾರು ಮಾಡಿದ್ದು ಈ ಅತ್ಯಾಚಾರ, ಅಪಹರಣ ಮಾಡಿದ್ದು ಯಾರು, ಇದರ ಹಿಂದ್ಗಡೆ ಯಾರು, ಎಲ್ಲವನ್ನು ಮುಂದಿನ ದಿನಗಳಲ್ಲಿ ಈ ಮನೆಯವರು ಬಿಚ್ಚಿ 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 ಸಮಾಜದ ಮುಂದೆ ಹೇಳ್ತಾರೆ. ನಾವು ಕೂಡ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಆದರೆ ಸತ್ಯ ಎಲ್ಲಿದೆ ಸ್ವಾಮಿ? ಸತ್ಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಸಾನ್ನಿಧ್ಯದಲ್ಲಿ ಸತ್ಯ ಇಲ್ಲ ಅಂತ ಹೇಳಿದ್ರೆ, ಧರ್ಮ ಇಲ್ಲ ಅಂತ ಹೇಳಿದ್ರೆ, ನ್ಯಾಯದೇವತ ಕ್ಷೇತ್ರದಲ್ಲಿ ನ್ಯಾಯ ಇಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಈ ಮಗುವನ್ನು ಕೊಂದದ್ದು ಯಾರು? ಒಬ್ಬ ನಿರಾಪರಾಧಿ ಆರೋಪಿ, ನಿರಾಪರಾಧಿ ಹೊರಗೆ ಬಂದ. ಯಾಕಂತ ಹೇಳಿದ್ರೆ ಆರೋಪಿ ಅಂತ ಹೇಳುವುದೇ ಇಲ್ಲ ಅವನ ನಾವು ಹುಡುಗನನ್ನು ನಾವು. ಯಾಕಂತ ಹೇಳಿದ್ರೆ ಅವನ ಆರೋಪಿಯೇ ಅಲ್ಲ, ಅಲ್ಲಿಯ ಕಾಮಂದರ ಅಟ್ಟಹಾಸದ ಮೇರೆಗೆ ಆದಂತ ಈ ಅತ್ಯಾಚಾರ ಗ್ಯಾಂಗ್ ರೇಪ್. ಯಾಕೆ ಹೇಳಬಾರ್ದು ಸ್ವಾಮಿ ನಾವು? ಯಾಕೆ ನಾವು ಹೇಳಬಾರ್ದು? ಯಾಕೆ ಹೇಳಬಾರ್ದು ಅಂತ ಕೇಳುವುದು ನಾವು ಇವತ್ತು ಪ್ರಶ್ನೆ. ಸಮಾಜದ ಮುಂದೆ ಕೋರ್ಟಿಂದ ನೋಟಿಸ್ ಮಾಡ್ತೀರಿ ನೀವು? ನೀವು ಮಾಡಿದ ಪಾಪ ಕೃತ್ಯಗಳನ್ನು ನಾವು ವೇದಿಕೆಯಲ್ಲಿ ನ್ಯಾಯ ಕೇಳಿದ್ರೆ ನೋವಾಗ್ತದೆ ಸ್ವಾಮಿ. 17 ವರ್ಷದ ಮಗು ರಾಕ್ಷಸರಂತೆ 5-5 ಮಂದಿ ಸೇರಿ ಅತ್ಯಾಚಾರ ಮಾಡಿ ಆ ಮಗನ್ನು ಕೊಂದಿದ್ದೀರಲ್ಲ, ನಿಮ್ಮ ಹಣೆಬರ ಆ ಜಡ್ಜ್ಮೆಂಟಿನ ಒಳಗಡೆ ಇದೆ, ಯಾವ ರೀತಿ ಅತ್ಯಾಚಾರ ಮಾಡಿ ಕೊಂದಿದ್ದಾರೆ ಅಂತೇಳಿ. ಒಂದು ಮೃಗಗಳು ಕೂಡ ಅತ್ಯಾಚಾರ ಮಾಡದ ರೀತಿಯಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಈ ಪಾಪಿಗಳು. ಒಂದು ವೇಳೆ ನಮ್ಮ ಮಗುವಿಗೆ ಇದೇ ರೀತಿಯ ಒಂದು ಪ್ರಕರಣ ಆಗ್ತಾ ಇದ್ರೆ, ಈ ಅತ್ಯಾಚಾರ ಆಗ್ತಿದ್ರೆ ನಾವು ಏನ್ ಮಾಡ್ತಿದ್ದೆವು? ಇದನ್ನು ಇವತ್ತು ಸಮಾಜದ ಮುಂದೆ ನಾವು ಕೇಳುವಂಥದ್ದು, ಇದನ್ನು ಕೇಳುವಂಥದ್ದು ನಾವು ಹೇಳುವಂಥದ್ದು. ಒಂದು ಗ್ರಾಮಸ್ವಾಮಿ, ಇದು ನಿಮ್ಮ ಅಪ್ಪನ ಮನೆಯ ಆಸ್ತಿ ಅಲ್ಲ, ನಿಮ್ಮ ಅಪ್ಪನ ಮನೆಯ ಆಸ್ತಿ ಅಲ್ಲ. ನೀವು ಏನು ಜನಗಳು ನಮ್ಮೊಂದಿಗೆ ಇದ್ದಾರೆ, ಭಕ್ತರು ನಮ್ಮೊಂದಿಗೆ ಇದ್ದಾರೆ, ನಮ್ಮ ಹತ್ರ ಅಭಿಮಾನಿಗಳಿದ್ದಾರೆ, ಏನು ಫಿಲ್ಮ್ ಸ್ಟಾರ್ಗಳ ನೀವು? ಕೇಳ್ಬೇಕಲ್ಲ ನಾವು, ಕೇಳ್ಬೇಕಲ್ಲ ನಾವು. ಇವತ್ತು ಈ ಸಮಾಜ ಅರ್ಥ ಮಾಡ್ಕೊಳ್ಬೇಕು,
ಅನ್ನುವಂಥದ್ದು ನ್ಯಾಯಪೀಠ ಅದು. ನಾವು ಯಾತಕ್ಕೋಸ್ಕರ ಈ ಬೊಬ್ಬೆಯನ್ನು ಹಾಕ್ತಾ ಇದ್ದೇವೆ? ಇವತ್ತು ಕೆಲವರು ಹೇಳ್ತಾರೆ ಈ ಅತ್ಯಾಚಾರಿಗಳ ಪರ ಇರುವಂತ ಜನಗಳು ಹೇಳ್ತಾರೆ, ಏನ್ ಹೇಳ್ತಾರೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತರ್ತಾ ಇದ್ದಾರೆ, ದೇವರ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಅರೆ ಪಾಪಿಗಳ ಅತ್ಯಾಚಾರ ಮಾಡಿ ಎಷ್ಟು ವರ್ಷದಿಂದ ಶತಮಾನಗಳಿಂದ ಅತ್ಯಾಚಾರ ಮಾಡಿ ಅಣ್ಣಪ್ಪನ ಮುಖಕ್ಕೆ ಮಂಜುನಾಥನ ಮುಖಕ್ಕೆ ಅತ್ಯಾಚಾರದ ರಕ್ತವನ್ನು ಬಳದವರು ಪಾಪಿಗಳು ನೀವು, ಆ ಪಾಪಿಗಳು ನೀವು. ನಮ್ಗೆ ಹೇಳ್ತೀರಿ ನೀವು ಪಾಪಿಗಳೇ, ನಾವು ಧರ್ಮ ವಿರೋಧಿಗಳು. ನನಗೆ ಈಗ 55 ವರ್ಷ, 15-16 ವಯಸ್ಸಿನಲ್ಲಿ ನಾನು ಈ ಧರ್ಮದ ಪ್ರತೀಕವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿಯ ಕೂಡ ಎಷ್ಟೋ ಕಾರ್ಯಕರ್ತರಿಗೆ ಗೊತ್ತಿದೆ, ಕುಂದಾಪುರದ ಕಾರ್ಯಕರ್ತರಿಗೆ ನಾನು ಎಷ್ಟು ಚಿಕ್ಕಂದಿನಿಂದ ಒಂದು ಧರ್ಮದ ಪರವಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳಿ. ಧರ್ಮದ ವಿರುದ್ಧ ಅಂತ ನಾನು ಹೋರಾಟ ಮಾಡಲೇ ಇಲ್ಲ ಇಷ್ಟ ತನಕ, ಖಂಡಿತವಾಗಿ ಹೇಳ್ತೇನೆ ನಾನು ಈ ಸಭೆ ಮುಂದೆ. ಯಾಕಂತ ಹೇಳಿದ್ರೆ ಅದಕ್ಕೋಸ್ಕರವೇ ಇವತ್ತ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಈ ಒಂದು ಹೋರಾಟದ ಜವಾಬ್ದಾರಿಯನ್ನು ನನ್ನ ತಲೆ ಮೇಲೆ ಹಾಕಿದ್ದಾರೆ. ಅದೇ ನ್ಯಾಯ ದೇವತೆ ಅಣ್ಣಪ್ಪ, ಮಾತು ಬಿಡ ಮಂಜುನಾಥ, ಅವರ ಕೆಲಸವನ್ನು ನನ್ನ ತಲೆ ಮೇಲೆ ಇಟ್ಟು ಬಿಟ್ಟಿದ್ದಾರೆ. ಅದಕ್ಕೋಸ್ಕರ 11 ವರ್ಷದಿಂದ ಮಾರ್ಗದಲ್ಲಿ ಬಿದ್ದು ಹೋರಾಟ ಮಾಡ್ತಿದ್ದೇನೆ. ನಾನು ಏನಾದರೂ ಒಂದು ಶಬ್ದ ಸುಳ್ಳು ಮಾತಾಡಿದ್ರೆ ಇವತ್ತು ನನ್ನ ತಲೆ ಕೂಡ ಹೋಗಿ ಅಣ್ಣಪ್ಪನ ಮಂಜುನಾಥನ ಸನ್ನಿಧಾನಕ್ಕೆ ಬೀಳ್ತಿತ್ತು. ನಮ್ಗೇನು ವೇದಿಕೆಯಲ್ಲಿ ಮಾತಾಡುವುದು ತೀಟನ, ಯಾವುದೇ ಅವಶ್ಯಕತೆ ಇಲ್ಲ ನಮ್ಗೆ. ನಾವು ಇವತ್ತು ಕೇಳುವಂತದ್ದು, ಒಂದು ಮನೆಯ ಮಗು, 17 ವರ್ಷದ ಮಗು, ಆ ಮಗುವನ್ನು ಕೊಂದ ರೀತಿ ನೋಡಿದ್ರೆ ನಮ್ಮ ಮೈಯೆಲ್ಲ ಉರಿಯಾಗುತ್ತೆ ನಮ್ಗೆ. ಒಂದು ವೇಳೆ ಅದೇ ಮಕ್ಕಳಿಗೆ ಆಗ್ತಿದ್ರೆ ಏನ್ ಮಾಡ್ತಿದ್ರು, ಏನ್ ಮಾಡ್ತಿದ್ರು ಸ್ವಾಮಿ? ಜಾತಿಗೆ ಜಾತಿಯನ್ನು ಎತ್ತಿ ಕಟ್ತಾ ಇದ್ದಾರೆ, ಧರ್ಮಕ್ಕೆ ಧರ್ಮವನ್ನು ಎತ್ತಿ ಕಟ್ತಾ ಇದ್ದಾರೆ. ಸ್ವಾಮಿ, ಧರ್ಮ ಇರುವುದು ಒಂದೇ, ಸನಾತನ ಧರ್ಮ ಇರುವುದು ಹಿಂದೂ ಧರ್ಮ, ಬೇರೆ ಎಲ್ಲ ಮತಗಳು ಪಂಥಗಳು, ಬೇರೆ ಎಲ್ಲ ಮತಗಳು ಪಂಥಗಳು. ನಾನು ಕೇಳುವಂತದ್ದು, ಈ ದೇಶದ ಸರ್ಕಾರಗಳು, ಸಂವಿಧಾನಗಳು, ಕಾನೂನುಗಳು, ದಿವಸಕ್ಕೊಂದು ಕಾನೂನು ಮಾಡ್ತೀರ ಸ್ವಾಮಿ ನೀವು? ದೊಡ್ಡವರಿಗೆ ಒಂದು ಕಾನೂನು, ಪಾಪದವರಿಗೆ ಒಂದು ಕಾನೂನು. ನಾವು ಕೇಳುವಂತ ಮಂಜುನಾಥ ಯಾರದ್ದು, ಮಂಜುನಾಥ ಯಾರದ್ದು ಸ್ವಾಮಿ? ಕೈ ಎತ್ತಿ ಹೇಳಿ ಯಾರ್ದು ಕೈ ಎತ್ತಿ? ಯಾವ ಸಮಾಜದ ದೇವರು ಮಂಜುನಾಥ ಸ್ವಾಮಿ? ಮಂಜುನಾಥ ಸ್ವಾಮಿ ಯಾವ ಸಮಾಜದ ದೇವರು, ಯಾವ ಧರ್ಮದ ದೇವರು? ಅದನ್ನು ಕೇಳುವಂತದ್ದು ನಾವು. ನಾವು ಇನ್ನು ಮುಂದಕ್ಕೆ ನಮ್ಮ ಮೇಲೆ ಎಷ್ಟು ಕೇಸ್ ಮಾಡ್ತೀರಾ ನೀವು? ನಾವು ಇವತ್ತು ಯಾವುದೇ ಕಾನೂನಿನ ಮನೆ ಬಾಗಿಲನ್ನು ತಟ್ಟುವುದಿಲ್ಲ, ನಾವು ಇವತ್ತು ಜನಸಮೂಹದ ಮನೆ ಬಾಗಿಲನ್ನು ತಟ್ಟಾ ಇದ್ದೇವೆ. ನಾವು ಜನಗಳ ಮುಂದೆ ಈ ಸತ್ಯವನ್ನು ಹೇಳ್ತೇವೆ, ಜನಗಳೇ ಇವತ್ತು ತೀರ್ಮಾನ ಮಾಡಬೇಕು ಸೌಜನ್ಯಳನ್ನು ಕೊಂದವರು ಯಾರು ಅಂತೇಳಿ. ಜನಗಳೇ ತೀರ್ಮಾನ ಮಾಡಬೇಕು, ಯಾಕೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ. 140 ಕೋಟಿ ಜನ ಇದ್ದೇವೆ, ಒಂದು ಹೆಣ್ಣು ಮಗುವಿಗೆ 11 ವರ್ಷದಿಂದ ನ್ಯಾಯ ಕೊಡಿಸ್ಲಿಕ್ಕೆ ಆಗದಂತ ನತಮಸ್ತಕರು ನಾವು, ಈ ಸಮಾಜದಲ್ಲಿ ಬದುಕಲಿಕ್ಕೆ ನಾಲಾಯಕುಗಳು ನಾವು, ಹೌದಾ ಅಲ್ವಾ? ಇದು ಪ್ರಶ್ನೆ ಇರುವಂತದ್ದು. ಸೌಜನ್ಯ ಮಾತ್ರ ಸತ್ತದ್ದಲ್ಲ, ಸನಾತನ ಹಿಂದೂ ಧರ್ಮದ ತಲಪಾಯ ಇವತ್ತು ಅತ್ಯಾಚಾರದ ಕೂಪಕ್ಕೆ ಬಲಿಯಾಗ್ತಿದೆ. ಸನಾತನ ಹಿಂದೂ ಧರ್ಮದ ತಲಪಾಯ ಮಂಜುನಾಥ ದೇವರ ಸಾನ್ನಿಧ್ಯ ಅಲ್ಲಾಡ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾರು ಉಳಿಸ್ಬೇಕಿದನ್ನು? ಇಡೀ ಹಿಂದೂ ಸಮಾಜ ಎದ್ದು ಉತ್ತರಿಸ್ಬೇಕಿದಕ್ಕೆ, ನ್ಯಾಯವನ್ನು ಕೊಡಬೇಕು. ಜನಗಳ ತೀರ್ಮಾನದ ಮುಂದೆ ಯಾವುದು ಕೂಡ ನಿಲ್ಲುವುದಿಲ್ಲ. ಇದು ಜನಶಕ್ತಿ ಬಂಧುಗಳೇ, ಇದು ಜನಶಕ್ತಿ. ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಕುಂದಾಪುರದಲ್ಲಿ ಹೋರಾಟ ಇವತ್ತು ಪ್ರಾರಂಭ.
ನಮಗೆ ಇನ್ನೂ ತುಂಬಾ ಕೆಲಸ ಬಾಕಿ ಇದೆ ಸ್ವಾಮಿ. ಬರುವಂತ 2-3 ತಿಂಗಳು ಹೋರಾಟ ಮಾಡಬೇಕು ನಾವು. ನಾವು 11 ವರ್ಷದಿಂದ ಈ ಗಂಟಲನ್ನು ಹರ್ಕೋತಿದ್ದೇವೆ. ಇವತ್ತಿಂದ ಕುಂದಾಪುರದ ಜನ ಮನೆ ಮನೆಯಲ್ಲಿ ಇದನ್ನು ಮಾತಾಡಬೇಕು. ಅತ್ಯಾಚಾರಿಗಳು ಯಾರು? ಅತ್ಯಾಚಾರಿಗಳು ಯಾರು? ಎಲ್ಲ ಸಮಾಜದಲ್ಲಿ ಇದನ್ನು ಹೇಳ್ಕಾ ಬರಬೇಕು. ನಾವು ಮಾತಾಡಿದ್ರೆ ಕೇಸ್ ಮಾಡ್ತಾರೆ. ಇವತ್ತು ಜನ ಸಮೂಹ ಮಾತಾಡಬೇಕು ಇದನ್ನು. ಯಾರು ಅತ್ಯಾಚಾರಿಗಳು ಅಂತೇಳಿ ಮನೆ ಮನೆಯಲ್ಲಿ ಮಾತಾಡಬೇಕು, ಮನೆ ಮನೆಗಳಲ್ಲಿ ಮಾತಾಡಬೇಕು, ಮನ ಮನೆಗಳಲ್ಲಿ ಮಾತಾಡಬೇಕು. ನಾನು ಹೇಳುವಂತೂ ಮುಂದಿನ ದಿನಗಳಲ್ಲಿ ನಾವು ಸನಾತನ ಹಿಂದೂ ಧರ್ಮದ ಶಕ್ತಿಗಳಾಗಿ ಬಾಂಬರ್ಸ್ಗಳಾಗಿ ಉತ್ತರ ಕೊಡಲಿಕ್ಕೆ ಪ್ರಾರಂಭ ಮಾಡಬೇಕು. ಇದು ನಮ್ಮ ಉದ್ದೇಶ. ನಾವು ಸನಾತನ ಹಿಂದೂ ಧರ್ಮದ ಪ್ರತಿಪಾದಕರು. ನಾಟಕ ಮಾಡಲಿಕ್ಕೆ ಗೊತ್ತಿಲ್ಲ ಸ್ವಾಮಿ ನಮಗೆ. ಇವರು ಧಾರ್ಮಿಕ ಭಯೋತ್ಪಾದನೆ ಮಾಡ್ತಾರೆ ಅಂತೇಳಿ ನಾವು ಧಾರ್ಮಿಕದ ಭಯೋತ್ಪಾದನೆ ಮಾಡುವುದಿಲ್ಲ. ಇದೇ ರೀತಿಯ ಒಂದು ಜಾಗ ಸುಳ್ಯದಲ್ಲಿತ್ತು. ಎಲ್ಲ ಜನಗಳನ್ನು ಸಾಲ ಕೊಟ್ಟು ಮನೆ ಮನೆಗಳಿ, ಒಂದು ತಲೆಗಲ್ಲ, ಒಂದು ಮನೆಯಲ್ಲಿ 4-5 ತಲೆಗಳಿಗೆ ಸಾಲ. ಅಪ್ಪನಿಗೆ ಸಾಲ, ಎಂಟಿಗೆ ಸಾಲ, ಮಗನಿಗೆ ಸಾಲ, ಎಲ್ರಿಗೂ ಸಾಲವೇ. ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ದೇವಸ್ಥಾನಗಳಿಗೆ ಡೊನೇಷನ್ ಈಗ 2012ರ ಮೇಲೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕಿಂತ ಮೊದಲು ಹೆಚ್ಚು ಅಂತ ಹೇಳಿದ್ರು 100,000 ಒಳಗೆ. ಈಗ ಎಷ್ಟು? 10. ಸೌಜನ್ಯ ತೀರಿವಾದ ಮೇಲೆ ಪ್ರತಿಭಟನೆ 2013ರಲ್ಲಿ ಎದ್ದ ಮೇಲೆ ಸೌಜನ್ಯ ಸತ್ತು 1 ವರ್ಷದ ಮೇಲೆ ಪ್ರತಿಭಟನೆ ಯಾವಾಗ ಎದ್ದಿತೋ ಆವಾಗ ಶುರು ಮಾಡಿದ್ದಾರೆ. 5, 10, 15, 25, 35, 45, 50, 50 ಕಮ್ಮಿ ಆದ್ರೆ ಇನ್ನೂ ಬನ್ನಿ. ಯಾಕೆ ಸ್ವಾಮಿ ನೀವು ದೇವಸ್ಥಾನದ ಮಂಡಳಿಯನ್ನು ಖರೀದಿ ಮಾಡ್ತಾ ಇದ್ದೀರಿ? ಯಾತಕ್ಕೋಸ್ಕರ ಖರೀದಿ ಮಾಡ್ತಾ ಇದ್ದೀರಿ ಪಾಪಿಗಳ? ಈ ಪ್ರಶ್ನೆ ಬೇಕು. ಇದು ನಗುವಂತ ವಿಷಯ ಅಲ್ಲ. ಇಡೀ ಗ್ರಾಮ ಗ್ರಾಮದ ದೇವಸ್ಥಾನದ ಆಡಳಿತ ಮುಕ್ತಸರನ್ನು ಕೈಯಲ್ಲಿ ಇಟ್ಕೊಂಡು ನಮ್ಮ ಜನ ಅಂತ ಹೇಳಲಿಕ್ಕೆ ಕೊಡುವಂತ ದುಡ್ಡು ಇದು. ಇದು ಏನು ದುಡ್ಡು? ಪಾಪದ ದುಡ್ಡು. ಇದನ್ನು ತಿಳ್ಕೊಳ್ಬೇಕು ನಾವು. ನಾವು ಹಿಂದೂಗಳು ಮೂರ್ಖರಾಗಬಾರ್ದು, ಮೂರ್ಖರಾಗಬಾರ್ದು. ನಾವು ಯಾರೋ ದುಡ್ಡು ಕೊಡ್ತಾನೆ ಅಂತ ಹೇಳಿ ದೇವಸ್ಥಾನ ಕಟ್ಟುವುದಲ್ಲ. ಮನ ಮನೆಯ ಮನ ಮನದ ದುಡ್ಡುಗಳು ಬೇಕು. ಆ ದೇವಸ್ಥಾನ ಕಟ್ಟಬೇಕಾದ್ರೆ, ದೇವರು ಕೂತ್ಕೊಳ್ಬೇಕಾದ್ರೆ ಅಷ್ಟು ಶುದ್ಧದ ದುಡ್ಡು ಬೇಕಲ್ಲಿ. ಡಬ್ಬೆಯ ಕಾಸನ್ನು ತಂದು ದೇವಸ್ಥಾನ ಕಟ್ಟುವುದಲ್ಲ, ಆ ಗ್ರಾಮಕ್ಕೆ ಶಾಪ, ಆ ಗ್ರಾಮಕ್ಕೆ ಶಾಪ. ನಾವು ಸುಳ್ಳು ಹೇಳುವುದಾದ್ರೆ 11 ವರ್ಷದಲ್ಲಿ ಕೋಟಿ 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 ಭಕ್ತರ ಆರಾಧ್ಯ ಜಾಗ ಅದು. ಭಾವನೆಯ ಕೇಂದ್ರ, ಭಕ್ತಿಯ ಶಿಖರ ಅದು. ನಾವು ಸುಳ್ಳು ಹೇಳಿದ್ರೆ ಇಷ್ಟು ತನಕ ಸತ್ತು ಮಣ್ಣಾಗಿ ಹೋಗ್ತಿದ್ದೆವು ನಾವು, ಸತ್ತು ಮಣ್ಣಾಗಿ ಹೋಗ್ತಿದ್ದೆವು ನಾವು. ಇದನ್ನು ಈ ಸಮಾಜದ ಮುಂದೆ ನಾವು ಬಿಡಿ ಬಿಡಿಯಾಗಿ ಹೇಳುವಂಥದ್ದು. ಇದನ್ನು ಹೇಳಿದ್ರೆ ನೋವಾಗ್ತದ? ಹಾಗಾದ್ರೆ ಇಷ್ಟು ಸೇರಿದ ಜನಗಳು ನಾವು ಏನ್ ಮಾಡಬೇಕು? 11 ವರ್ಷದ ಹಿಂದೆ ಸತ್ತ ಮಗುವಿಗೋಸ್ಕರ ನಾವಿಲ್ಲಿ ಸಾಯ್ತಾ ಇದ್ದೇವಲ್ಲ ಈ ಬಿಸಿಲಲ್ಲಿ. ಬರೇ 1 ಮಗುವಿಗೋಸ್ಕರ 11 ವರ್ಷದ ಮೇಲೆ ಈ ಸುಡು ಬಿಸಿಲಿನಲ್ಲಿ ನಾವು ಸಾಯ್ತಾ ಇದ್ದೇವಲ್ಲ. ಇದಕ್ಕೆ ಬೆಲೆ ಕೊಡುವವ ಯಾವ? ಇದಕ್ಕೆ ಯಾವ ಕೋಟಿಯ ಬೆಲೆಯನ್ನು ಕೊಡ್ತೀರಿ ಸ್ವಾಮಿ ನೀವು? ಸೌಜನ್ಯನ ಮನೆಯನ್ನು ಸ್ಮಶಾನ ಮಾಡಿದಿರಿ ನೀವು, ಅದರ ಜೊತೆ ಜೊತೆಯಾಗಿ ಸಂತೋಷ ಅವನ ಮನೆ. ಏನಾಯ್ತು ಸ್ವಾಮಿ? ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಇಲ್ಲಂತ ಹುಡುಗವನು, ದೈವಿಕ ಪುರುಷವನು, ಬಹಳಷ್ಟು ಸಾಧನೆ ಮಾಡಿದಂತ ಹುಡುಗ, ಇಂಜಿನಿಯರ್ ಕಲ್ತಿದ್ದಾನೆ. 4 ಮಂದಿ ಮಕ್ಕಳಲ್ಲಿ ದೊಡ್ಡವನಿಗೆ ಮದುವೆಯಾಗಿ 8 ಮಕ್ಕಳಿದ್ದಾರೆ. ಇನ್ನು 2 ಅಣ್ಣ ತಮ್ಮ ಅಣ್ಣನವರು ಇರುವಂತದ್ದು ಅವನಿಗಿಂತ ದೊಡ್ಡವರು. ಅದರಲ್ಲಿ ಒಬ್ಬ ಡಬಲ್ ಗ್ರಾಜ್ಯುಯೇಟ್. ಇವತ್ತು ಆ ಮನೆಯ ನರಕವನ್ನು ನೋಡಿದ್ರೆ
ನಮ್ಮ ಕರುಳು ಚುರುಕಂತದೆ. ಸೌಜನ್ಯನ ಮನೆ ಒಂದು ಭಾಗ ಆಯಿತು, ಆ ಮನೆ ಅಂತೂ ಸ್ಮಶಾನ ಆಗಿ ಹೋಗಿದೆ. ಈ ಹುಡುಗನ ಎರಡು ಅಣ್ಣಂದಿರು ಹೇಗೆ ಇಂಜಿನಿಯರ್ಸ್ಗಳು, ಒಬ್ಬ ಡಬಲ್ ಗ್ರಾಜ್ಯುಯೇಟ್, ಯಾವತ್ತು ಅತ್ಯಾಚಾರದ ಕೇಸಾಕಿ ಅವನನ್ನು ಒಳಗೆ ಹಾಕಿದ್ದಾರೆ. ಇಬ್ಬರು ಮೌನ ಆಗಿದ್ದಾರೆ. ಜೀವಂತ ಸಮಾಧಿ ಅವ್ರದ್ದು, ಜೀವಂತ ಸಮಾಧಿ. ಮಾಡಿದಂತ ಪಾಪಿಗಳು ಯಾರು? ಇದನ್ನು ಯಾರು ಮಾಡಿದ್ದು ಸ್ವಾಮಿ? ಇದನ್ನು ಕೇಳಿದ್ರೆ ಕಾನೂನು ಬಾಹಿರಾಗ್ತದೆ, ಮಾನ ಹೋಗ್ತದೆ. ಅರೆ ನತಮಸ್ತಕರೇ, ನಿಮ್ಗೆ ಮಾನ ಇದ್ರಲ್ಲ ಮಾನ ಹೋಗೋದು. ಎಲ್ಲಿಂದ ಹೋಗೋದು ಮಾನ? ಮಾನದ ಬಗ್ಗೆ ಮಾತಾಡ್ತಿರಲ್ಲ ನೀವು ಪಾಪಿಗಳು, ಇದೆಯಾ ನಿಮ್ಗೆ ಮಾನ? ಆ ಎರಡು ಮಕ್ಕಳು ಜೀವಂತ ಸಮಾಧಿ. ಮನೆಗೆ ಹೋಗಿದ್ರೆ ಕಿಟಕಿಯ ಪಕ್ಕದಿಂದ ಇಣುಕಿ ನೋಡ್ತಾರೆ ಯಾರು ಬಂದಿದ್ದಾರೆ ಅಂತೇಳಿ. ಮುಖಕ್ಕೆ ಮುಖ ಇಟ್ಟು, ಕಣ್ಣಿಗೆ ಕಣ್ಣಿಟ್ಟು ಮಾತಾಡಿದಿಲ್ಲ ಆ ಇಬ್ರು ಇಂಜಿನಿಯರ್ಗಳು. ಇವತ್ತು ಕೂಡ, ಇವತ್ತು ಕೂಡ ನೆನಪಿರಬೇಕು. ಮೊನ್ನೆ ಮೊನ್ನೆ ಆ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆವು ನಾವು, ಆ ಮಾಸ್ಟರ್ಗೆ ಒಂದು ಗುರುವಂದನ ಕಾರ್ಯಕ್ರಮ. ನಾವು ಹೋಗುವುದಕ್ಕಿಂತಲೇ ಆ ಇಬ್ರು ಹುಡುಗರಲ್ಲಿಂದ ಓಡಿಯಾಗಿದೆ. ಯಾವ ಪರಿಸ್ಥಿತಿ ನೋಡಿ, ಒಂದು ಮನೆ ಹಾಗೆ ಹಾಳಾಯ್ತು, ಇನ್ನೊಂದು ಮನೆ ಹೀಗೆ ಹಾಳಾಯ್ತು. ನಮ್ದು ಹೋರಾಟ ಹೋರಾಟ ಅಂತ ಹೇಳಿ ಇವತ್ತ ನಾಳೆ ನಾಳೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಯಾವತ್ತು ಕೊಲ್ತಾರಂತ ಗೊತ್ತಿಲ್ಲ. ಏನೇನೋ ಈ ಇಂದ್ರಗಳೆಲ್ಲ ಸೇರ್ಕೊಂಡು ನಮ್ಮನ್ನು ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮುಂದೆ ನಾನು ಕೇಳುವಂಥದ್ದು, ನಾನು ಇದೇ ಶಕ್ತಿಯಿಂದ ಮಾತಾಡೋದು. ನಾನು ನಿಮ್ಮಗಳ ಧ್ವನಿಯಾಗಿ ಮಾತಾಡ್ತಿದ್ದೇನೆ. ಇದು ನನ್ನ ಧ್ವನಿ ಅಲ್ಲ, ಇದು ಸ್ವಾಮಿ ಅಣ್ಣಪ್ಪ ಸ್ವಾಮಿಯ ಧ್ವನಿ. ಇದು ಮಾತನಾಡುವ ಅಣ್ಣ ಮಂಜುನಾಥನ ಧ್ವನಿ. ಇದು ನಿಮ್ಮೆಲ್ಲರ ಪ್ರಜಾಪ್ರಭುತ್ವದ ಧ್ವನಿ. ಇದು ಇದನ್ನು ಯಾರಿಗಾದ್ರೂ ನಿಲ್ಲಿಸ್ಲಿಕ್ಕೆ ಆಗ್ತದ ಬಂಧುಗಳೇ? ನಿಲ್ಲಿಸ್ಲಿಕ್ಕೆ ಆಗ್ತದ? ಕೈ ಎತ್ತಿ ಹೇಳಿ ಆಗ್ತದ ಅಂತೇಳಿ. ಅದು ಬೇಕಾಗಿರುವಂತದ್ದು. ನಮ್ದು ಜನಶಕ್ತಿಯ ಮುಖಾಂತರ ಹೋರಾಟವನ್ನು ಮಾಡೋದು. ಸುಳ್ಳು ಹೇಳಿ ಅಲ್ಲ, ಅತ್ಯಾಚಾರ ಮಾಡಿ ಕೂಡ ನಾನಲ್ಲ ಅಂತ ಹೇಳಲಿಕ್ಕೆ, ನಾನು ಕಾಮಂದನು ಅಲ್ಲ. ನಾನು ಇದನ್ನು ಸ್ಪಷ್ಟಪಡಿಸ್ತೇನೆ ಈ ವೇದಿಕೆಯಲ್ಲಿ. ಮುಂದಿನ ದಿನಗಳಲ್ಲಿ ಇಂಥ ಬಹಳಷ್ಟು ಹೋರಾಟದಲ್ಲಿ ಈ ಕುಂದಾಪುರದಲ್ಲಿ ನಾನು ಮಾತಾಡಲಿಕ್ಕಿದೆ. ನಿಮ್ಮ ಮನೆಯ ಮಗನಾಗಿ ನಿಮ್ಮ ಎಲ್ಲರ ನ್ಯಾಯದ ಬೇಡಿಕೆಗೋಸ್ಕರ, ಸನಾತನ ಹಿಂದೂ ಧರ್ಮದ ಉಳಿವಿಗೋಸ್ಕರ, ರಕ್ಷಣೆಗೋಸ್ಕರ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಇನ್ನು ಮುಂದಕ್ಕೆ. ಯಾಕಂತ ಹೇಳಿದ್ರೆ, ಅಧರ್ಮ ಮಾಡುವ ಯಾವ ಪಾಪಿಯೂ ಕೂಡ ಈ ಮಣ್ಣಲ್ಲಿ ಬದುಕಬಾರ್ದು. ದೇವಸ್ಥಾನದ ಹೆಸರಲ್ಲಿ ಡಬ್ಬೆ ಇಟ್ಟು ಬದುಕುವಂತ ಹಾಳಾಗಿ ಹೋಗ್ಬೇಕವನು ಈ ಸಮಾಜದಲ್ಲಿ ಉಳಿಬಾರ್ದು. ಇದು ನಮ್ಮ ಸತ್ಯ, ಇದೇ ಧರ್ಮ. ಅದಕ್ಕೋಸ್ಕರ ನಮ್ಗೆ ಏನೋ ಅಣ್ಣಪ್ಪ ಸ್ವಾಮಿಯ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಕೆಲಸವನ್ನು ನಿಷ್ಠೆಯಿಂದ ಮಾಡಿ, ಏನು ಸೌಜನ್ಯಳಿಗೆ ನ್ಯಾಯ, ಜೊತೆ ಜೊತೆಯಲ್ಲಿ ಆ ಏನು ಧರ್ಮಸ್ಥಳ ಗ್ರಾಮದಲ್ಲಿ ಆ ಮಂಜುನಾಥ ಸ್ವಾಮಿ, ಆ ಅಣ್ಣಪ್ಪ ದೇವರ ಮುಖಕ್ಕೆ ಏನು ಅತ್ಯಾಚಾರದ ರಕ್ತವನ್ನು ಮೆತ್ತಿದ್ದಾರೋ ಅದನ್ನು ತೊಳೆಯುವಂಥದ್ದು, ಅದನ್ನು ಸನಾತನ ಹಿಂದೂ ಧರ್ಮಕ್ಕೆ ಸುರಕ್ಷೆ ಮಾಡಿ ಅವರ ಕೈಯಲ್ಲಿ ಕೊಡುವಂಥದ್ದು, ಇಡೀ ಸಮಾಜದ ಕೈಯಲ್ಲಿ ಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಇದಕ್ಕೋಸ್ಕರ ಹೋರಾಟ. ಮಾತಾಡಲಿಕ್ಕೆ ಹೋದರೆ ತುಂಬ ಮಾತಾಡ್ಬೋದು. ನಿಮಗೆ ಕುಂದಾಪುರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನವರಿಗೆ ಈ ವಿಷಯ ತಿಳಿದ್ರಿಂದ ಇಲ್ಲಿ ಸೇರಿದ್ದೀರಿ, ಹೌದಾ ಅಲ್ವಾ? ಎಲ್ಲರಿಗೂ ಸತ್ಯ ತಿಳಿದಿದ್ರಿಂದ ಇಲ್ಲಿ ಸೇರಿದ್ದೀರಾ? ಹಾಗಾಗಿ ನಾನು ಹೆಚ್ಚಿಗೆ ಮಾತನ್ನು ಇನ್ನು ಕೆಳಗೆ ಹೋದ್ರೆ ಇನ್ನು ಹಾಳದಲ್ಲಿ ಬಹಳ ಇದೆ ಮುಂದಿನ ದಿನಗಳಲ್ಲಿ. ಅರೆ ಸ್ವಾಮಿ, ಒಂದು ದೇವರ ಬಗ್ಗೆ ಹೋರಾಟ ಮಾಡ್ತಿದ್ದೇವೆ, ಒಂದು ದೈವೀ ಶಕ್ತಿ ಸೌಜನ್ಯಳ ಬಗ್ಗೆ ಹೋರಾಟ ಮಾಡ್ತಿದ್ದೇವೆ, ಮಾತನಾಡುವ ಮಂಜುನಾಥನ ಬಗ್ಗೆ ಹೋರಾಟ ಮಾಡ್ತಾ ಇದ್ದೇವೆ, ನ್ಯಾಯ ದೇವತೆ ಅಣ್ಣಪ್ಪನ ಬಗ್ಗೆ ಹೋರಾಟ ಮಾಡ್ತಿದ್ದೇವೆ, ಬೀದಿಯಲ್ಲಿ ಹೋಗುವ ಹುಚ್ಚು ನಾಯಿಗಳ ಬಗ್ಗೆ ಮಾತಾಡುವುದಿಲ್ಲ. ಬೀದಿ
ಬೀದಿಯಲ್ಲಿ ಹೋಗುವ ಹುಚ್ಚು ನಾಯಿಗಳ ಬಗ್ಗೆ ನಾವು ಮಾತಾಡುವುದಿಲ್ಲ. ಮುಂದಿನ ದಿನಗಳಲ್ಲಿ ಅಣ್ಣಪ್ಪ ಮಂಜುನಾಥ ದೇವರೇ ಉತ್ತರ ಕೊಡ್ತಾರೆ. ಆದಷ್ಟು ಬೇಗ, ಆದಷ್ಟು ಬೇಗ ಕೊಡ್ತಾರೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನೀವುಗಳು ಕೊಟ್ಟಂತ ಒಂದು ಅವಕಾಶ, ಈ ಅವಕಾಶ ಇನ್ನು ಮುಂದಕ್ಕೆ ನಿಮ್ಮ ಹತ್ರ ಬೇಡಿಕೊಳ್ಳುತ್ತಾ ನಿಮ್ಮೆಲ್ಲರನ್ನು ಸ್ವಾಮಿ ಅಣ್ಣಪ್ಪಯ್ಯನವರ ಮಂಜುನಾಥ ದೇವರ ಏನು ನಾವು ಆರಾಧನೆ ಮಾಡುವಂತಹ ಮುಖಾಂಬಿಕೆ ಇರ್ಬೋದು, ಕಟೀಲ್ ದುರ್ಗಾ ಪರಮೇಶ್ವರಿ ಇರ್ಬೋದು, ನನ್ನ ಮನೆಯಲ್ಲಿ ನಂಬಿದಂತ ರಕ್ತೇಶ್ವರಿ ಇರ್ಬೋದು, ಅನಂತೇಶ್ವರಿ ಇರ್ಬೋದು, ಎಲ್ಲ ದೇವರ ಶಕ್ತಿ ರೂಪವಾಗಿ ನಿಮ್ಮಲ್ಲಿ ಕಂಡು ನಿಮ್ಮೆಲ್ಲ ಸಹಕಾರವನ್ನು ಮುಂದಿನ ದಿನಗಳಲ್ಲಿ ಬೇಡುತ್ತಾ ರಾಜ್ಯಾದ್ಯಂತ ಹೋರಾಟ ಮುಂದಿನ ದಿನಗಳಲ್ಲಿ ನಡೀಲಿಕ್ಕೆ ಇದೆ. ಆ ದೃಷ್ಟಿಯಿಂದ ಅದಕ್ಕೆ ಪೂರಕವಾಗಿ ಬರುವ ಸೆಪ್ಟೆಂಬರ್ 3ರಂದು ಬೆಳ್ತಂಗಡಿ ತಾಲೂಕಿನಲ್ಲಿ ಲಕ್ಷಾಂತರ ಜನಗಳನ್ನು ಸೇರಿಸಿ ಬಹಳ ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಏನು ಇವತ್ತು ಕಾನೂನಿನ ಕಣ್ಣಿಗೆ ಕಾಣದ ನ್ಯಾಯ ಇದೆಯೋ, ಏನು ಈ ರಾಜ್ಯದ ರಾಜಕೀಯದವರಿಗೆ ಕಾಣದ ಒಂದು ನ್ಯಾಯ ಇದೆಯೋ, ಅದೆಲ್ಲವನ್ನ ಆ ನ್ಯಾಯವನ್ನು ಜನಗಳ ಮುಖಾಂತರ ನಾಳ್ದು ನಾವು ತೋರಿಸಲಿಕ್ಕೆ ಇದ್ದೇವೆ. ಲಕ್ಷಾಂತರ ಜನರು ಸೇರಬೇಕು, ಲಕ್ಷಾಂತರ ಜನರು. ನಾವು ಇಲ್ಲೆಲ್ಲ ಇದ್ದವರನ್ನು ಅಪೇಕ್ಷೆ ಪಡ್ತೇವೆ ಆ ದಿನದ ಹೋರಾಟಕ್ಕೆ ಅಂತ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಈ ಹೋರಾಟ ಇದೇ ಬರುವ 1ಕ್ಕೆ ಬಾರ್ಕೂರ್ನಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಹೋರಾಟ ಇದೆ. ಆ ಹೋರಾಟಕ್ಕೂ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಒಂದು ಹೋರಾಟವನ್ನು ಯಶಸ್ವಿ ಮಾಡಿಕೊಡ್ಬೇಕು. ಇದು ಕುಂದಾಪುರದಲ್ಲಿ ನಡೆದಿದೆ, ಅದು ಬಾರ್ಕೂರು. 29ಕ್ಕೆ ಉಡುಪಿಯಲ್ಲಿ ನಡೀತದೆ, ಮುಂದಕ್ಕೆ ಗ್ರಾಮಗಳಲ್ಲಿ ಈ ಹೋರಾಟ ನಡೀತದೆ. ಎಲ್ಲಾ ಕಡೆಗಳಿಗೂ ಬನ್ನಿ, ಎಲ್ಲಾ ಕಡೆಗಳಿಗೆ ಬನ್ನಿ. ನಮ್ಮ ಆರಾಧ್ಯ ದೈವ ಮಂಜುನಾಥ ಸ್ವಾಮಿ ಅಣ್ಣಪ್ಪಯ್ಯನವರ ಮರು ಪುನಶ್ಚೇತನೆ ಮಾಡಲಿಕ್ಕೋಸ್ಕರ ಈ ಹೋರಾಟ. ಅದರ ಜೊತೆ ಜೊತೆಯಲ್ಲಿ ಸೌಜನ್ಯಗಳ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು, ಅದನ್ನು ರಕ್ಷಣೆ ಮಾಡಿದವರಿಗೆ, ಅದರ ಹಿಂದ್ಗಡೆ ಇರುವಂತ ಕಾಮಂದರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಪ್ರಾರ್ಥನೆಯನ್ನು ಮಾಡಿ ಕೊಟ್ಟಂತ ಅವಕಾಶಕ್ಕೆ ಧನ್ಯವಾದ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಒಂದೇ ಮಾತ್ರ ಜೈ ಶ್ರೀ. ಸೇರಿದಂತ ಜನಸಂಖ್ಯೆ ಇನ್ನು ನಾವು ಗ್ರಾಮಗಳಲ್ಲಿ ಸೌಜನ್ಯ ಪರ ಹೋರಾಟವನ್ನ ಮಾಡಲಿಕ್ಕಿದ್ದೇವೆ. ಇದಕ್ಕೆಲ್ಲರೂ ಸಹಕರಿಸಬೇಕು, ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ರಿಗೂ ಧನ್ಯವಾದವನ್ನ ಹೇಳ್ತಾ ಇದ್ದೇವೆ. ಹಾಗೆ ಕುಂದಾಪುರದ ಆರಕ್ಷಕ ಠಾಣಾ ಸಿಬ್ಬಂದಿಯವರಿಗೆ ದೊಡ್ಡ ಧನ್ಯವಾದವನ್ನು ಹೇಳಬೇಕು. ಯಾಕಂದ್ರೆ ನಮ್ಗೆ ಸಹಕರಿಸಿದವರು, ಅವರು ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ನಿಷ್ಠಾವಂತ ಅಧಿಕಾರಿಗಳು ನ್ಯಾಯದ ಪರ ಇದ್ದಾರೆ ಅಂತ ಹೇಳಲಿಕ್ಕೆ ಕುಂದಾಪುರದ ಈ ಪೊಲೀಸ್ ಅಧಿಕಾರಿಗಳು ಸಾಕ್ಷಿಯಾಗಿದ್ದಾರೆ. ಊರು ಊರುಗಳಲ್ಲಿ ಕೇರಿ ಕೇರಿಗಳಲ್ಲಿ ಬ್ಯಾನರ್ ಹಾಕಿದ ಸತ್ಯವಂತ ನ್ಯಾಯದ ಪರ ಇರುವವರಿಗೆ ಎಲ್ರಿಗೂ ನಾವು ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ಹೋರಾಟವನ್ನು ಮುಂದುವರಿಸ್ತೇವೆ. ಕೊಲ್ಲೂರಿನಿಂದ ನೇರ ಪ್ರಸಾದವನ್ನು ತೆಗೆದುಕೊಂಡು ಇಲ್ಲಿಗೆ ನಮ್ಮ ವಂಡಮಳ್ಳಿ ಜಯರಾಮಣ್ಣ ಅವರು ಬಂದಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಕೊಲ್ಲೂರಿನ ಪ್ರಸಾದವನ್ನು ಹಸ್ತಾಂತರಿಸ್ತಾ ಇದ್ದೇವೆ. ಆದಿಶಕ್ತಿ ನಮ್ಮ ಕೊಲ್ಲೂರು ಮುಖಾಂಬಿಕೆ ಮಹೇಶಣ್ಣನ ಜೊತೆ ಸದಾ ಇರ್ತಾರೆ. ಕುಂದಾಪುರದ ಜನ ಮಹೇಶಣ್ಣನ ಜೊತೆ ಸದಾ ಇರ್ತಾರೆ. ಧನ್ಯವಾದಗಳು.